ಬರ್ರಿ ಚೇತನಾಯಸ್ ಚಾನಲ್ಗೆ. ಎಲ್ಲ ನನ್ನ ಮುದ್ದು ವೀಕ್ಷಕರಿಗೆ ನಮಸ್ಕಾರ. ಆಗಸ್ಟ್ 15, 1947 ಭಾರತದ ಇತಿಹಾಸದಲ್ಲಿ ಅಮರವಾಗಿರುವ ಒಂದು ದಿನ. ಸಾವಿರಾರು ವರ್ಷಗಳ ವಸಾಹತುಶಾಹಿಯ ಬ್ರಿಟಿಷ್ ಆಡಳಿತದಿಂದ ಭಾರತೀಯರು ಸ್ವಾತಂತ್ರ್ಯವನ್ನು ಪಡೆದು ತಮ್ಮ ಸ್ವರಾಜ್ಯವನ್ನು ಸ್ಥಾಪಿಸಿದರು. ಈ ದೈನಂದಿನ ಹಿಂದಿನ ಕಥೆಯು ಬಲು ದೀರ್ಘವಾದ ಮತ್ತು ತ್ಯಾಗದಿಂದ ಕೂಡಿದ ಬ್ರಿಟಿಷ್ ಆಡಳಿತವು 1757 ಲಾಸಿ ಯುದ್ಧದ ನಂತರ ಭಾರತವನ್ನು ಆಕ್ರಮಿಸಿತು. ಆದಾಗ್ಯೂ 1857 ಭಾರತದ ಮೊದಲು ಸ್ವಾತಂತ್ರ್ಯ ಹೋರಾಟವು ಪ್ರಾರಂಭವಾಯಿತು. ಇದನ್ನು ಸಿಪಾಯಿ ದಂಗೆ ಎಂದು ಕರೆಯುವ ಬ್ರಿಟಿಷ್ ಅಧಿಕಾರದ ವಿರುದ್ಧ ಮೊದಲು ಸಿಡಿಲಿನಂತೆ ಕಾಣಿಸಿತು. ಹೋರಾಟಗಾರರು, ಕ್ರಾಂತಿಕಾರಿಗಳು ದೇಶಾದ್ಯಂತ ಹುಟ್ಟಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. 20ನೇ ಶತಮಾನದ ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಹತ್ವದ ನೇತೃತ್ವವನ್ನು ನೀಡಿದರು. ಗಾಂಧೀಜಿಯವರ ಅಹಿಂಸಾ ಮತ್ತು ಸತ್ಯಾಗ್ರಹ ಚಳವಳಿಗಳ ಬ್ರಿಟಿಷರನ್ನು ತೀವ್ರ ಸಂಕಷ್ಟಕ್ಕೆ ತಳ್ಳಿದವು. 1942 ಭಾರತದ ಬಿಟ್ಟು ಕ್ವಿಟ್ ಇಂಡಿಯಾ ಚಳವಳಿಯ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ತೀರ್ಮಾನಾತ್ಮಕ ಘಟ್ಟವಾಯಿತು. ಈ ಚಳವಳಿಯಿಂದ ಭಾರತದ ಜನತೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿದರು. 1947 ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಆ ದಿನದಂದು ಭಾರತದ ಮೊದಲು ಪ್ರಧಾನಿ ಜವಾಹರಲಾಲ್ ನೆಹರು ಅವರು ದೆಹಲಿಯ ಕೆಂಪು ಕಿಲ್ಲೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಇದು ಸ್ವಾತಂತ್ರ್ಯದ ಸಂಕೇತವಾಗಿತ್ತು. ಅವರ ಭಾಷಣದಲ್ಲಿ ಟ್ವಿಸ್ಟ್ ವಿತ್ ಡೆಸ್ಟಿನ್ ಎಂಬ ಪ್ರಖ್ಯಾತ ಭಾಷಣವಿತ್ತು. ಇದು ಎಲ್ಲ ಭಾರತೀಯ ಹೃದಯದಲ್ಲೂ ಹೊಸ ಆಶೆಯನ್ನು ಹುಟ್ಟುಹಾಕಿತು. ಅದರ ನಂತರ ಆಗಸ್ಟ್ 15 ಪ್ರತಿ ವರ್ಷ ಭಾರತದ ಎಲ್ಲೆಡೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತಕ್ಕೆ ಬಂದಿರುವ ಒಂದು ದೊಡ್ಡ ಸುಸ್ವಪ್ನ ಪ್ರತೀಕವಾಗಿದೆ.